ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ ಬಂದು 10 ತೊಗೊಂಡಿದ್ದೀನಿ, 11 ಆದರೂ ಕೂಡ ನಡೆಯುತ್ತೆ. 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಷ ಡಿಸೈನು, ಕೇವಲ ಒಂದೇ ಸ್ಟೆಪ್ ಡಿಸೈನು, ತುಂಬ ಈಸಿ ಇದೆ, ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿನಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯಿನಿ. ಸೊ ರೈಟ್ ಸೈಡಿಂದನೇ ಹಾಕ್ತಾ ಇರೋದು. ಫ್ರೆಂಡ್ಸ್, ಇದೊಂದು ತುಂಬ ಈಸಿ ಡಿಸೈನು, ನಾರ್ಮಲ್ ನಾವು ಸೂಜಿಲಿ ಹಾಕುವಂಥ ಕ್ರೋಷ ಡಿಸೈನು, ಬಟ್ ನಾನು ಕ್ರೋಷ ನಿಡಲಲ್ಲೇ ಹಾಕಿ ತೋರಿಸ್ತಾಯಿನಿ. ಈ ರೀತಿ ಒಂದ್ಸಲ ಲಾಕ್ ಮಾಡಿಕೊಂಡೆ, ಕೆಳಗಡೆ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ. ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. ಎರಡು ಸಲ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ. ಸೊ ಇಲ್ಲಿಂದನೇ ಕುಚ್ಚನ್ನು ಕಟ್ಟೋದಕ್ಕೆ 4 ಅಥವಾ 5 ಚೈನು ಕೂಡ ಹಾಕ್ಕೊಳ್ಬೋದು. 3, 4, 5 ಒಟ್ಟು 5 ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. 4 ಆದರೂ ಹಾಕ್ಕೊಳ್ಬೋದು, 5 ಆದರೂ ಹಾಕ್ಕೊಳ್ಬೋದು. ಸೊ ನಾನು 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇನ್ನೂ ಒಂದ್ಸಲ ಲಾಕ್ ಮಾಡಿಕೊಂಡೆ. ಇವಾಗ ನಾನು ಬೀಡ್ಸನ್ನು ಹಾಕ್ಕೊಳ್ತಾಯಿನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾಯಿನಿ. ಈ ರೀತಿ ಸ್ಮಾಲ್ ಸೈಜ್ ಬೀಡು, ಬಿಗ್ ಸೈಜ್ ಬೀಡು, ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ನಾನು ಮೂರನ್ನು ಕೂಡ ಒಟ್ಟಿಗೆ ನಿಡಲ್ ಒಳಗಡೆ ಹಾಕ್ಕೊಂಡು ಥ್ರೆಡ್ಗೆ ಪಾಸ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡೋದೇನು ಬೇಡ, ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಬೇಕು. 1 ಪಾಯಿಂಟಷ್ಟು ಒಳಗಡೆ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ತಾಯಿನಿ. ಬೀಡ್ ಲಾಕ್ ಮಾಡೋದೇನು ಬೇಡ ಇದರಲ್ಲಿ. ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಬರುತ್ತೆ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿ, ಅಂದರೆ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡಬೇಕು. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ ಬೀಡನ್ನ ಹಾಕ್ಕೊಳ್ತಾಯಿನಿ. ಒಂದು ಸ್ಮಾಲ್ ಸೈಜ್ ಬೀಡು, ಇನ್ನೊಂದು ಬಿಗ್ ಸೈಜ್ ಬೀಡು, ಮತ್ತೊಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾಯಿನಿ. ಸೊ ನೀವಿಲ್ಲಿ ಬಿಗ್ ಸೈಜ್ ಬೀಡ್ ಇದೆಯಲ್ವ, ಅದನ್ನು ಚೇಂಜಸ್ ಮಾಡ್ಕೊಳ್ಬೋದು. ಅಲ್ಲಿ ಬೇಕಿದ್ದರೆ ಇನ್ನೂ ಡಿಸೈನ್ ಆಗಿರುವಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬೋದು. ಸೊ 3 ಬೀಡನ್ನ ಒಟ್ಟಿಗೆ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಸ್ಟ್ರೈಟಾಗಿ ಇಟ್ಕೊಂಡು ಅದನ್ನು ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಬೇಕು. ಸ್ವಲ್ಪ ಅದು ಯು ಶೇಪಲ್ಲಿ ಬರೋ ಹಾಗೆ ನಾವು ನಾರ್ಮಲ್ ಸೂಜಿನಲ್ಲಿ ಹಾಕ್ಕೊಳ್ತೀವಲ್ಲ ಆ ರೀತಿ ಬರ್ತಾ ಹೋಗುತ್ತೆ. ಪಕ್ಕದೊಂದ್ಸಲ ಸಿಂಗಲ್ ಕ್ರೋಷ ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯಿನಿ. ಈ ರೀತಿ 3 ಬೀಡ್ಗಳನ್ನ ಒಟ್ಟಿಗೆ ತಗೊಂಡು ಹಾಕ್ಕೊಳ್ಳೋದ್ರಿಂದ ಆದಷ್ಟು ಬೇಗನೆ ಈ ಡಿಸೈನನ್ನು ನಾವು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಳ್ಳಿ, ಆದಷ್ಟು ಮಧ್ಯದಲ್ಲಿ ಬಿಗ್ ಸೈಜ್ ಬೀಡ್ ಬರೋ ಹಾಗೆ ಒಂದೊಂದೇ ಹಾಕ್ಕೊಳ್ಳಿ. ಈ ರೀತಿ ನಾನು ಒಟ್ಟಿಗೆ 3 ಬೀಡನ್ನ ಹಾಕಿ ಅದನ್ನು 1 ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ತಾಯಿನಿ. ಸೊ ಯು ಶೇಪಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ತಾನೇ ನೀವೇನಾದರೂ ಕ್ರೋಷ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಸೊ ನೋಡ್ತಿರ್ಬೋದು 3 ಬೀಡ್ಸ್ಗಳು ಬರುತ್ತೆ, ತುಂಬ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್. ಎಲ್ಲೂ ಕೂಡ ಅದು ರಿಂಕಲ್ಸ್ ಬರೋದಾಗಲಿ ಯಾವುದೂ ಕೂಡ ಆಗಲ್ಲ, ನೀಟಾಗಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ನಾನು 4 ಆರ್ಚ್ ರೀತಿಯಾಗಿ ಮಾಡ್ಕೊಂಡಿದ್ದೀನಿ, ಅಂದರೆ 4 ಬಾರಿ ಹಾಕ್ಕೊಂಡಿದ್ದೀನಿ 3 ಬೀಡ್ಸ. ನೋಡ್ತಿರ್ಬೋದು ಈ ರೀತಿ 4 ಬೀಡ್ಸನ್ನು ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಾಯಿನಿ. ಸೊ ಇಷ್ಟನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಕುಚ್ಚು ಇನ್ನೂ ದೂರ ದೂರ ಬೇಕು ಅನ್ನೋದಾದರೂ ನೀವು ಚೈನ್ಗಳನ್ನ ಹಾಕ್ಕೊಳ್ಬೋದು. ಇನ್ನೂ ಹತ್ರ ಬೇಕು ಅನ್ನೋದಾದರೂ ಒಂದು 2 ಬಾಕ್ಸ್ ಬೀಡ್ಸ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡ್ಕೊಳ್ಬೋದು, ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಸೊ 5 ಚೈನ ಹಾಕಿ ಲಾಕ್ ಮಾಡ್ತಾಯಿನಿ. 5 ಚೈನ ಹಾಕಿ ಅದು ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ. ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿನಿ, ಅಂದರೆ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ.
ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ ನಾನು ಸೂಜಿನಲ್ಲೂ ಕೂಡ ಹಾಕಿ ತೋರಿಸಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಬಟ್ ಅದರಲ್ಲಿ ಕುಚ್ಚಿಗೇನು ಪ್ಲೇಸನ್ನು ಬಿಟ್ಟಿರಲಿಲ್ಲ. ಸೊ ಕುಚ್ಚನ್ನು ಕಟ್ಟೋದಕ್ಕೆ ಈ ಡಿಸೈನಲ್ಲಿ ನಾನು 5 ಚೈನ್ ಹಾಕ್ತಾ ಇದ್ದೀನಿ. 3 ಬೀಡ್ಸನ್ನು ಹಾಕ್ಕೊಂಡೆ. ಬೀಡ್ ಲಾಕ್ ಮಾಡೋದು ಬೇಡ. ಸೊ ಹಾಗೆಯೇ ಸ್ಟ್ರೈಟಾಗಿ ಇಟ್ಕೊಂಡು 1 ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬೆಂಡಾದಂಗೆ ಬರಬೇಕಲ್ವ ನಮಗೆ, ಯು ಶೇಪ್ ಥರ. ಹಾಗಾಗಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿನಿ. ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾನು 3 ಬೀಡ್ಸನ್ನು ಹಾಕ್ಕೊಳ್ತಾಯಿನಿ. ಒಂದು ಸ್ಮಾಲ್ ಸೈಜ್ ಬೀಡು, ಮಧ್ಯದಲ್ಲಿ ಒಂದು ಬಿಗ್ ಸೈಜ್ ಬೀಡು, ಮತ್ತೊಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕಿ ಈ ರೀತಿ ಇಟ್ಕೊಂಡು 1 ಪಾಯಿಂಟ್ ಅಷ್ಟು, ಅಂದರೆ 1 ಸಿಂಗಲ್ ಕ್ರೋಷದಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 4 4 ಆರ್ಚ್ ಆದಮೇಲೆ, ಅಂದರೆ ನಾನು ಒಂದೇ ಸತಿಗೆ ಮೂರು ಬೀಡ್ಸನ್ನು ತಗೊಳ್ತಾ ಇದ್ದೀನಿ ಅಲ್ಲ, ಅದನ್ನು ಕೌಂಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ 4 ಬಾರಿ ಈ ರೀತಿ ಮಾಡಿಕೊಂಡು ನಾನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತೀನಿ. ಸೊ ಇಲ್ಲೂ ಕೂಡ 4 ಆರ್ಚನ್ನು ರೆಡಿ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅದ್ರ ಪಕ್ಕದಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಟೈಮ್ಸ್ ಇರಬೇಕಲ್ವ, ಹಾಗಾಗಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಆದಷ್ಟು ಬೇಗನೆ ಆಗುವಂಥ ಡಿಸೈನ್ ಇದು. ಒಂದು 1/2 ಗಂಟೆ ಒಳಗಡೆ ಹಾಕ್ಕೊಳ್ಬೋದು, ಮತ್ತು ಇದರಲ್ಲಿ ಕುಚ್ಚು ಕೂಡ ದೂರ ದೂರ ಇದೆಯಲ್ವ, ಹಾಗಾಗಿ ಸೊ ಇನ್ನು ಹತ್ರನಾದರೂ ಮಾಡ್ಕೊಳ್ಬೋದು, ದೂರನಾದರೂ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ 2 ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ಸೊ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಇನ್ನು ಒಂದ್ಸಲ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ, ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇದಕ್ಕೆ ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನಿಲ್ಲಿ 150 ಎಳೆದಾರನ ಕುಚ್ಚನ್ನು ಕಟ್ಟಿದ್ದೀನಿ, ಶಾರ್ಟಾಗಿ ಕಟ್ಟಿದ್ದೀನಿ. ಸೊ ಇಲ್ಲಿ ಕುಚ್ಚು ತೀರ ಹತ್ರ ಆಯಿತು ಅನ್ನೋದಾದರೆ ದೂರನಾದರೂ ಮಾಡ್ಕೊಳ್ಬೋದು, ಅಥವಾ ಇದಕ್ಕಿಂತ ಸ್ವಲ್ಪ ಹತ್ರನಾದರೂ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಮಾಡ್ಕೊಳ್ಬೋದು, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಪ್ರೈಸ್ ಬಂದು 300-350 ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಕೂಡ ಟ್ರೈ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಫಿನಿಷಿಂಗು ಅಷ್ಟೇ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.